ಬೆಳ್ತಂಗಡಿ ತಾಲೂಕಿನ ಶಾಸಕರಾದ ಹರೀಶ್ ಪುಂಜಾಪ್ರು ನೆರಿಯ ಗ್ರಾಮದ ಅಖರಾ ಫಲಾನುಭವಿಗಳಿಗೆ ಕೆಲವು ಅಶಕ್ತರ ಮನೆಗೆ ತೆರಳಿ ಮನೆಯ ಹಕ್ಕುಪತ್ರವನ್ನು ನೀಡಿದರು। ಹಕ್ಕುಪತ್ರ ವಿತರಣಾ ಸಮಾರಂಭ ಹಾಗೂ ಶಿಲಾನ್ಯಾಸ ಕಾರ್ಯಕ್ರಮ ಕಾಳಿಕಾಂಬ ದೇವಸ್ಥಾನದಲ್ಲಿ ನಡೆಯಿತು। ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಬೆಳ್ತಂಗಡಿ ತಾಲೂಕಿನ ಶಾಸಕರಾದ ಹರೀಶ್ ಪುಂಜಾಪ್ರು ನೆರಿಯ ಗ್ರಾಮದ ಹಲವಾರು ಕುಟುಂಬಗಳಿಗೆ ಹಕ್ಕುಪತ್ರ ಸಿಗದೆ 70 ವರ್ಷಗಳಿಂದ ಅಲೆದಾಡುತ್ತಿದ್ದರು। ಆದರೆ ಈಗ ಹಕ್ಕುಪತ್ರವನ್ನ ಅವರ ಮನೆಗೆ ತಲುಪಿಸುವ ಕೆಲಸವನ್ನ ಮಾಡಿದ್ದೇವೆ। ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದರು। ನೆಕ್ಕರೆಯ ಭಾಗದ ಬಂಧುಗಳಿದ್ದೀರಿ, ನಾನು ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ನೆಕ್ಕರೆಗೆ ಬಂದಾಗ ನಿಮ್ಮ ಒಂದು ಬೇಡಿಕೆ ಇತ್ತು। ಕಳೆದ 100-130 ವರ್ಷಗಳಿಂದ ನಮ್ಮ ಹಿರಿಯರು ಕೇರಳದಿಂದ ಬಂದು ಕೃಷಿ ಪ್ರಧಾನವಾಗಿ ಈ ಭಾಗದಲ್ಲಿ ನೆಲೆಸಿ ಜೀವನವನವನ್ನು ಮಾಡಿಕೊಂಡು ಬಂದಿದ್ದೇವೆ। ಆದರೆ ಇವತ್ತಿನವರೆಗೂ ನಮಗೆ ಸರ್ಕಾರದ ಸವಲತ್ತುಗಳಿರಬಹುದು ಅಥವಾ ನನ್ನ ಮನೆಯ ಒಂದು ಹಕ್ಕುಪತ್ರವನ್ನು ಪಡೆಯಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ ಎನ್ನುವಂಥ ನೋವನ್ನು ಚುನಾವಣೆಯ ಸಂದರ್ಭದಲ್ಲಿ ಬಂದಂತಹ ಸಂದರ್ಭದಲ್ಲಿ ನನಗೆ ಆ ನೋವನ್ನು ತೋಡಿಕೊಂಡರು। ಪ್ರಾಯಶಃ ಅವತ್ತಿನಿಂದ ಪ್ರಾರಂಭಗೊಂಡಂತೆ ಚುನಾವಣೆಯಲ್ಲಿ ಗೆದ್ದು ನಾನೊಬ್ಬ ಶಾಸಕನಾದ ನಂತರ ಈ ರೀತಿ ನಮ್ಮ ಕೇವಲ ನೆಕ್ಕರೆ ಭಾಗ್ಯ ಮಾತ್ರ ಅಲ್ಲ, ತಾಲೂಕಿನಲ್ಲಿ ಇರತಕ್ಕಂಥ ಅನೇಕ ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡತಕ್ಕಂಥ ಬಂಧುಗಳ ಜೀವನಕ್ಕೆ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ದಿಕ್ಕನ್ನು ತೋರಿಸಬೇಕೆನ್ನುವಂಥ ನಿಟ್ಟಿನಲ್ಲಿ ಅನೇಕ ಪ್ರಯತ್ನಗಳನ್ನು ಮಾಡಲಿಕ್ಕೆ ಹೊರಟಿವಿ। ಅನೇಕ ಪ್ರಯತ್ನಗಳ ಸಾಲಿನಲ್ಲಿ ಮೊದಲು ನಾವು ಪ್ರಯತ್ನ ಮಾಡಿರೋದು ರೆಕ್ಕೆ ಗ್ರಾಮದಲ್ಲಿರ್ತಕ್ಕಂಥ 180 ಕುಟುಂಬ ವಾಸವಾಗಿರ್ತಕ್ಕಂಥ ಆ ಅರಣ್ಯದ ಅಂಚಿನಲ್ಲಿರ್ತಕ್ಕಂಥ ಬಂಧುಗಳಿಗೆ ಹಕ್ಕುಪತ್ರವನ್ನು ಕೊಡಿಸಬೇಕೆನ್ನುವಂಥ ಪ್ರಾಮಾಣಿಕ ಕಾಳಜಿಯ ಪ್ರಯತ್ನವನ್ನು ಪ್ರಾರಂಭ ಮಾಡಿ ಸುಮಾರು 2 ವರ್ಷ ಹತ್ರ ಬಂತು। ಈಗಾಗಲೇ ಅದಕ್ಕೆ ಒಂದು ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯವನ್ನು ಹಾಡಿ ಇನ್ನು ಕೆಲವೇ ದಿನಗಳಲ್ಲಿ ರೆಕ್ಕೆದ ಭಾಗದ ಬಂಧುಗಳಿಗೂ ಹಕ್ಕುಪತ್ರವನ್ನು ಕೊಡತಕ್ಕಂಥ ಯೋಗ ನನಗೂ ಇದೆ, ಪಡ್ಕೊಳ್ಳುವಂಥ ಭಾಗ ರೆಕ್ಕೆದ ಆ ಬಂಧುಗಳಿಗೂ ಸಿಗತಕ್ಕಂಥದ್ದು। ವೇದಿಕೆಯಲ್ಲಿ ನೆರಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವಸಂತಿ, ಪುದುವೆಟು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಯಶವಂತ್, ನೆರಿಯ ಗ್ರಾಮ ಪಂಚಾಯತ್ ಸದಸ್ಯರು ಪ್ರತೀಶ್ ಹಾಗೂ ಇತರರು ಹಾಜರಿದ್ದರು। ಸತೀಶ್, ವಿ4 ನ್ಯೂಸ್, ಬೆಳ್ತಂಗಡಿ।